ಪಕ್ಷದಲ್ಲಿ ಮತ್ತೊಂದು ವಿಕೆಟ್ ಪತನ ಫಿಕ್ಸ್. ಜೆಡಿಎಸ್ ಪಕ್ಷವನ್ನ ಸೇರಲು ಕೆಹೆಚ್ ಮುನಿಯಪ್ಪ ತೀರ್ಮಾನಿಸಿದ್ರ. ಪಕ್ಷದ ನಾಯಕರ ಬಗ್ಗೆ ಬೇಸರವನ್ನ ಹೊರಹಾಕಿದ್ದಾರೆ ಮುನಿಯಪ್ಪ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದು ವಿಕೆಟ್ ಪತನ ಆಗೋದು ಫಿಕ್ಸ್ ಅನ್ನುವಂತಹ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗಿದ್ರೆ ಜೆಡಿಎಸ್ ಪಕ್ಷವನ್ನ ಸೇರೋದಕ್ಕೆ ಕೆಹೆಚ್ ಮುನಿಯಪ್ಪ ತೀರ್ಮಾನವನ್ನ ಮಾಡಿದ್ರ. ಪಕ್ಷದ ನಾಯಕರ ಬಗ್ಗೆ ಬೇಸರವನ್ನ ಹೊರಹಾಕಿದ್ದಾರೆ ಕೆಹೆಚ್ ಮುನಿಯಪ್ಪ ಅವರು. ನಾನು ಸೋತ ಕಾರಣಕ್ಕೆ ನನ್ನನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ರಾಜ್ಯ ಆಗಿರಬಹುದು ಅಥವಾ ಜಿಲ್ಲೆಯ ನಾಯಕರು ಕೂಡ ನನ್ನನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ಬೇಸರವನ್ನ ತೋಡ್ಕೊಂಡಿದ್ದಾರೆ. ಪಕ್ಷದ ಕಾರ್ಯಕರ್ತರು ಮುಖಂಡರ ಸಲಹೆಗೆ ನಾನು ಬದ್ಧ. ಕರ್ಮ ಧರ್ಮ ಉಳಿಸುತ್ತೆ, ಅಧರ್ಮ ಸಾಯುತ್ತೆ. ಪರೋಕ್ಷವಾಗಿ ಪಕ್ಷ ಬಿಡುವಂತಹ ಸೂಚನೆಯನ್ನ ನೀಡಿದ್ದಾರೆ ಕೆಹೆಚ್ ಮುನಿಯಪ್ಪ ಅವರು. ಕೋಲಾರದಲ್ಲಿ ಬೆಂಬಲಿಗರ ಸಮ್ಮುಖದಲ್ಲಿ ಮುನಿಯಪ್ಪ ಈ ರೀತಿಯ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದು ವಿಕೆಟ್ ಪತನ ಆಗುವುದು ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿಬರುತ್ತಿದೆ. ಹಾಗಿದ್ರೆ ಜೆಡಿಎಸ್ ಪಕ್ಷವನ್ನ ಸೇರ್ತಾರಾ ಕೆಹೆಚ್ ಮುನಿಯಪ್ಪ ಅವರು? ಅವರೇ ತಮ್ಮ ಪಕ್ಷದಲ್ಲಿ ಆಗ್ತಿರುವಂತಹ ನೋವುಗಳ ಬಗ್ಗೆ ಬೇಸರವನ್ನ ಹೊರಹಾಕ್ತಿದ್ದಾರೆ. ನಾನು ಸೋತೆ ಅನ್ನುವಂತಹ ಕಾರಣಕ್ಕೆ ನನ್ನನ್ನ ಕಡೆಗಾಣಿಸುತ್ತಿದ್ದಾರೆ. ರಾಜ್ಯ ನಾಯಕರಾಗಿರಬಹುದು ಅಥವಾ ಜಿಲ್ಲೆಯ ನಾಯಕರಾಗಿರಬಹುದು, ಎಲ್ಲರೂ ಕೂಡ ನಾನು ಸೋತೆ ಅನ್ನುವಂತಹ ಕಾರಣಕ್ಕೆ ನನ್ನನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇದು ಬೇಸರ ತಂದಿದೆ. ಸೊ ಕರ್ಮ ಧರ್ಮ ಉಳಿಸುತ್ತೆ, ಇನ್ನು ಅಧರ್ಮ ಸಾಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯೊಂದನ್ನು ಕೊಟ್ಟು ತಮ್ಮ ಬೆಂಬಲಿಗರ ಮುಂದೆಯೇ ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಬೆಂಬಲಿಗರ ಸಮ್ಮುಖದಲ್ಲಿ ಕೆಹೆಚ್ ಮುನಿಯಪ್ಪ ಅವರು ಪರೋಕ್ಷವಾಗಿ ಜೆಡಿಎಸ್ ಪಕ್ಷವನ್ನ ಸೇರ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಿರ್ತಾರೆ, ಏನೇನಾಗ್ತದೆ ಎಲ್ಲ ಕೂಡ ಕಾಂಗ್ರೆಸ್ನ ಏನು, ಇವತ್ತು ನನ್ನ ಅಭಿಮಾನಿಗಳು ಕಟ್ಟ ಕಾಂಗ್ರೆಸ್ಸಿನ ಜನ ನಿಷ್ಠಾವಂತ ಕಾಂಗ್ರೆಸ್ನವರು ಇವತ್ತು ಸೇರಿದ್ದಾರೆ. 5 ಲಕ್ಷ ಜನರ ಪ್ರತಿನಿಧಿಗಳೇನಿದ್ದಾರೆ ಅವರ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಕುಮಾರ ಸಿದ್ದರಾಮಯ್ಯನವ್ರಿಗೆ, ಏನು ನೀವು ಅಲ್ಲಿ ಹೇಳಿದಿರ ನಮ್ಗೆ ಗೊತ್ತಿಲ್ಲ, ನಾನು ಯಾರನ್ನೂ ಅಪಾಯಿಂಟ್ಮೆಂಟ್ ಕೇಳಿ, ನಾನು ಸೋನಿಯಾ ಗಾಂಧಿನ ಅಪಾಯಿಂಟ್ಮೆಂಟ್ ಕೇಳಿಲ್ಲ, ರಾಹುಲ್ ಗಾಂಧಿನ ಅಪಾಯಿಂಟ್ಮೆಂಟ್ ಕೇಳಲಿಲ್ಲ. ಯಾಕೆ ನೀವೇ ಕರ್ಕೊಂಡೋಗಿ ಸೇರಿಸಿದಾಗ, ನೀವು ಈ ರಾಜ್ಯದ ಪ್ರತಿನಿಧಿಗಳಾಗಿ ಹೇಳಿದಾಗ ಅವ್ರು ಒಪ್ಕೊಂತಾರೆ. ನಾನು ಅವ್ರನ್ನ ಅದಕ್ಕೆ ಚಾರ್ಜ್ ಮಾಡ್ತೇನೆ. ಅವ್ರಿಗೊಂದು ಜವಾಬ್ದಾರಿ ಇದೆ, ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರು ಹೇಳಿದ್ದನ್ನು ಮಾಡ್ತಾರೆ ಅವರು. ನಾನು ಅವರನ್ನು ಅವರ ನೆರಳಲ್ಲಿ ಅವರ ಜೊತೆಯಲ್ಲಿ ಸತತವಾಗಿ 30 ವರ್ಷ ಇದ್ದೋನು. ಅವರ ಇಂಟಿಗ್ರಿಟಿ, ಹಾನೆಸ್ಟಿ, ನನ್ನ ಮೇಲಿರೋ ವಿಶ್ವಾಸವನ್ನು ನಾನು ಡೌಟ್ ಪಡೋಕ್ಕಾಗ್ತದೆ. ಏನೋ ತೊಂದರೆ ಆಗಿದೆ, ಅವ್ರಿಗೂ ನಿಧಾನವಾಗಿ ಅರ್ಥ ಆಗಲಿ ಅಂತ ನಾವು ಶಾಂತಚಿತ್ತರಾಗಿರೋಣ. ಸಮಯ ನಿರ್ಣಯ ಮಾಡ್ತದೆ, ಧರ್ಮ ಉಳಿತದೆ. ಅಧರ್ಮ ಮಾಡಿದವ್ರಿಗೆ, ಮೋಸ ಮಾಡಿದವ್ರಿಗೆ, ವಂಚನೆ ಮಾಡಿದವ್ರಿಗೆ ದೇವರೇ ಪಾಠ ಕಲಿಸ್ತಾನೆ, ಅವ್ರಿಗೆ ಶಿಕ್ಷೆ ಆಗಲೇ ಆಗ್ತದೆ. ಅದು ನೀವು ನಾವ್ಯಾರು ಮಾಡಬೇಕಾಗಿಲ್ಲ, ಜನ ತೀರ್ಮಾನ ತಗೊಳ್ತಾರೆ. ಎಲ್ಲಿರ್ತಾರೆ, ಏನೇನಾಗ್ತದೆ ಎಲ್ಲ ಕೂಡ ಕಾಂಗ್ರೆಸ್ನ ಏನು, ಇವತ್ತು ನನ್ನ ಅಭಿಮಾನಿಗಳು ಕಟ್ಟ ಕಾಂಗ್ರೆಸ್ಸಿನ ಜನ ನಿಷ್ಠಾವಂತ ಕಾಂಗ್ರೆಸ್ನವರು ಇವತ್ತು ಸೇರಿದ್ದಾರೆ. 5 ಲಕ್ಷ ಜನರ ಪ್ರತಿನಿಧಿಗಳೇನಿದ್ದಾರೆ ಅವರ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಕುಮಾರ ಸಿದ್ದರಾಮಯ್ಯನವ್ರಿಗೆ, ಏನು ನೀವು ಅಲ್ಲಿ ಹೇಳಿದಿರೋ ನಮ್ಗೆ ಗೊತ್ತಿಲ್ಲ, ನಾನು ಯಾರನ್ನೂ ಅಪಾಯಿಂಟ್ಮೆಂಟ್ ಕೇಳಿ, ನಾನು ಸೋನಿಯಾ ಗಾಂಧಿನ ಅಪಾಯಿಂಟ್ಮೆಂಟ್ ಕೇಳಿಲ್ಲ, ರಾಹುಲ್ ಗಾಂಧಿನ ಅಪಾಯಿಂಟ್ಮೆಂಟ್ ಕೇಳಲಿಲ್ಲ. ಯಾಕೆ ನೀವೇ ಕರ್ಕೊಂಡೋಗಿ ಸೇರಿಸಿದಾಗ, ನೀವು ಈ ರಾಜ್ಯದ ಪ್ರತಿನಿಧಿಗಳಾಗಿ ಹೇಳಿದಾಗ ಅವ್ರು ಒಪ್ಕೊಂತಾರೆ. ನಾನು ಅವ್ರನ್ನ ಅದಕ್ಕೆ ಚಾರ್ಜ್ ಮಾಡ್ತೇನೆ. ಅವ್ರಿಗೊಂದು ಜವಾಬ್ದಾರಿ ಇದೆ, ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರು ಹೇಳಿದ್ದನ್ನು ಮಾಡ್ತಾರೆ ಅವರು. ನಾನು ಅವರನ್ನು ಅವರ ನೆರಳಲ್ಲಿ ಅವರ ಜೊತೆಯಲ್ಲಿ ಸತತವಾಗಿ 30 ವರ್ಷ ಇದ್ದೋನು. ಅವರ ಇಂಟಿಗ್ರಿಟಿ, ಹಾನೆಸ್ಟಿ, ನನ್ನ ಮೇಲಿರೋ ವಿಶ್ವಾಸವನ್ನು ನಾನು ಡೌಟ್ ಪಡೋಕ್ಕಾಗ್ತದೆ. ಏನೋ ತೊಂದರೆ ಆಗಿದೆ,